ಪದೇ ಪದೇ ಮುಖ್ಯಮಂತ್ರಿಗಳ ವಿರುದ್ಧ, ಮುಖ್ಯಮಂತ್ರಿಗಳ ಕುಟುಂಬದ ವಿರುದ್ಧ, ಹಾಗೆ ಪಕ್ಷಕ್ಕೂ ಕೂಡ ದೊಡ್ಡ ಮಟ್ಟದಲ್ಲೇ ಮುಜುಗರವನ್ನ ತರ್ತಾ ಇದ್ದಂತ ಶಾಸಕ, ಬಿಜೆಪಿಯ ಶಾಸಕ ಯಾರಾದರೂ ಇದ್ರೆ ಅದು ಬಸನಗೌಡ ಪಾಟೀಲ್ ಎತ್ತಾಳ್ ಅವರಿಗೆ ಹೈಕಮಾಂಡ್ ನೋಟಿಸ್ ಅನ್ನ ಕೊಟ್ಟಿದೆ. ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿಯಿಂದ ನೋಟಿಸ್ ಅನ್ನ ನೀಡಲಾಗಿರುವಂಥದ್ದು. ಪಕ್ಷ ವಿರೋಧಿ ಚಟುವಟಿಕೆಯ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ನೀಡಲಾಗಿದೆ. ಯಾಕೆಂದ್ರೆ ಒಬ್ರು ಬಿಜೆಪಿ ಪಕ್ಷದ ಹಿರಿಯ ನಾಯಕ, ಅದರ ಜೊತೆಗೆ ಮುಖ್ಯಮಂತ್ರಿಗಳಾಗಿರುವಂಥದ್ದು, ರಾಜ್ಯ ಸರ್ಕಾರವನ್ನು ನಡೆಸ್ತಾ ಇರುವಂತಹ ಮುಖ್ಯಮಂತ್ರಿಗಳ ವಿರುದ್ಧ ಪದೇ ಪದೇ ಹೇಳಿಕೆಯನ್ನ ಕೊಡ್ತಾನೇ ಬಂದಿದ್ದಾರೆ. ಇದು ಮುಖ್ಯಮಂತ್ರಿಗಳಿಗೆ ಮಾತ್ರ ಅಲ್ಲ, ಪಕ್ಷಕ್ಕೂ ಕೂಡ ಮುಜುಗರ. ಯಾಕೆಂದ್ರೆ ಹೈಕಮಾಂಡ್ ಏನ್ ಮಾಡ್ತಾ ಇದೆ, ಇಷ್ಟೊಂದೆಲ್ಲ ಮಾತನಾಡ್ತಾ ಇದಾರಲ್ಲ, ಹೈಕಮಾಂಡ್ ಸೈಲೆಂಟ್ ಆಗಿದೆಯಲ್ಲ, ಹೈಕಮಾಂಡ್ ಇದ್ರ ಹಿಂದೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಎದ್ದೇಳುವಂತೆ ಮಾಡಿತ್ತು. ಈಗ ಫೈನಲಿ ಹೈಕಮಾಂಡ್ ಎಂಟ್ರಿ ಆಗಿ ನೋಟಿಸ್ ಅನ್ನ ಕೊಟ್ಟಿದೆ. ಪದೇ ಪದೇ ಸಿಎಂ ವಿರುದ್ಧ ಹೇಳಿಕೆ ಯಾಕೆ ಕೊಡ್ತಾ ಇದ್ದೀರಾ? ಇದರಿಂದ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗಲ್ವಾ? ಸ್ಪಷ್ಟೀಕರಣ ನೀಡುವಂತೆ ಯತ್ನಾಳ್ಗೆ ನೋಟಿಸ್ ಅನ್ನ ನೀಡಲಾಗಿದೆ. ಬಿಜೆಪಿ ಹೈಕಮಾಂಡ್ ಇಂದನೇ, ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿಯಿಂದ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು ಹೇಳ್ತಾ ಇದ್ರು ಸದಾನಂದ ಗೌಡರು ಸೇರಿದಂತೆ ಸಾಕಷ್ಟು ಜನ ಬಿಜೆಪಿ ನಾಯಕರು. ಇಲ್ಲ, ಕೇಂದ್ರ ಶಿಸ್ತು ಕಮಿಟಿ ಕ್ರಮ ಕೈಗೊಳ್ಳುತ್ತೆ ಅವರ ವಿರುದ್ಧ ಅಂತ ಹೇಳ್ತಾ ಇದ್ರು. ಸೊ ಫೈನಲಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ನೋಟಿಸ್ ಬಂದಿದೆ. ಕೇಂದ್ರ ಶಿಸ್ತು ಕಮಿಟಿಯಿಂದ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು, ಸ್ಪಷ್ಟೀಕರಣ ನೀಡುವಂತೆ ನೋಟಿಸ್ ಅನ್ನ ನೀಡಲಾಗಿದೆ. ಎಷ್ಟು ದಿನ ಕೊಟ್ಟಿದ್ದಾರೆ? ಒಂದು ವಾರದೊಳಗೆ ಮೋಸ್ಟ್ ಪ್ರಾಬಲಿ ಉತ್ತರವನ್ನ ಕೊಡಬೇಕು ಅಂತ ನೋಟಿಸ್ ಅನ್ನ ನೀಡಲಾಗಿದೆ ಅಂತ ಕಾಣಿಸುತ್ತೆ. ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿಯಿಂದ ಈ ನೋಟಿಸ್ ಅನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಏನಂತ ಉತ್ತರ ಕೊಡ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅನ್ನುವಂತ ಕುತೂಹಲ ಇದೆ. ಇನ್ನ ಈ ಒಂದು ನೋಟಿಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಬಂದಾದ ನಂತರನಾದ್ರೂ ಮುಖ್ಯಮಂತ್ರಿಗಳ ವಿರುದ್ಧ ಮಾತನಾಡುವಂತಹ ಒಂದು ಕೆಲಸಕ್ಕೆ ಸುಮ್ಮನಾಗ್ತಾರ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನೋದನ್ನ ಕಾದ್ ನೋಡ್ಬೇಕು. ದಿನೇ ದಿನೇ ಏರಿಕೆ ಆಗ್ತಾನೆ ಇದೆ, ಜನ ಹೇಗಪ್ಪ ಬದುಕೋದು?